ನಾನು ಸದ್ಯಕ್ಕೆ ಯೋಗಿ ಇರಂತ ತೀರ್ಮಾನ. ನಾನು ಮೊಣಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇನ್ನು ಪಾರ್ಟಿ ಇಲ್ಲಿ ತನಕ ಆಗಿದೆ, ಏನು ತೀರ್ಮಾನ ತಗೊಂಡಿಲ್ಲ. ಎಲ್ಲಿ ನಿಲ್ಲಬೇಕು ಅನ್ನೋಂಥದ್ದು ಪಾರ್ಟಿ ಏನು ಸೂಚನೆ ಕೊಡ್ತದೋ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ಇವತ್ತು ಪಾರ್ಟಿ ಸೂಚನೆ ಕೊಟ್ಟ ನಂತರ ಅದನ್ನ ನಾನು ತಿಳಿಸುವಂಥ ಕೆಲಸ ತಮಗೆ ಮಾಡ್ತೀನಿ. ಇವಾಗ ಈ ಸದ್ಯಕ್ಕಂತೂ ನಾನು ಮೊಣಕಾಲ್ಮೂರು ಶಾಸಕನಿದ್ದೀನಿ, ನನಗೆ ಇಚ್ಛೆ ಅಲ್ಲೇ ಇರಬೇಕಂತೇಳಿ ಮುಂದೆ ಪಾರ್ಟಿ ಏನು ತೀರ್ಮಾನ ತಗೊಂತದೋ ಅಲ್ಲಿ ಪ್ರಕಾರ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಸಂಬಂಧಪಟ್ಟಿದ್ದಂಥ ಅಧಿಕಾರಿಗಳ ಜೊತೆಲಿ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ನಾನು ತೊಗೊಂಬರ್ತೀನಿ. ಯಾಕಂದರೆ ಕೆಲವು ಸ್ವಲ್ಪ ಗೊಂದಲ ಇದೆ. ನಾನು ಸ್ವಲ್ಪ ಗೊಂದಲ ಅಂದರೆ 90% ಕೆಲಸ ಮೀಸಲಾತಿ ಮಾಡಿಕೊಟ್ಟಾರೆ. ಈ ಒಂದು 10% ಕೆಲಸ ಇವತ್ತಿನ ಸಣ್ಣ ಗೊಂದಲ ಹಚ್ಕೊಂಡು ಇದ್ದಾರೆ, ಅದ್ರ ಕೂಡ ಸರಿಪಡಿಸ್ತೀನಿ. ಯಾವುದೇ ಪ್ರಶ್ನೆ ಇಲ್ಲ, ಅದು ಕೂಡ ಸರಿ ಮಾಡಿಕೊಡ್ತೀನಿ. ನಮ್ಗೆ ಯಾವುದೇ ಮಾಹಿತಿ ಇಲ್ಲ ರೀ, ಯಾಕಂದ್ರೆ ನಾನು ಬಹಳಷ್ಟು ಸರಿ ಅವ್ರು ಭೇಟಿಯಾದಂಥ ಟೈಮಲ್ಲಿ ಅವರು ಆಂತರಿಕ ವಿಚಾರಗಳು ಕೆಲವೊಂದು ಹೇಳಿದ್ದಾರೆ. ಆ ವಿಚಾರಗಳನ್ನು ನಾನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಬೊಮ್ಮಯ್ಯನವರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೂ ನಾನು ಮುಟ್ಸುವಂಥ ಕೆಲಸ ಮಾಡಿದ್ದೀನಿ. ನಾನು ಅಲ್ಲ ಅದ್ರ ಬಗ್ಗೆನೇ ನನ್ನ ಹತ್ರ ಮಾತಾಡಿದ್ದಾರೆ. ನನಗೆ ನನ್ನ ಆಂತರಿಕವಾಗಿ ಕೆಲವೊಂದು ವಿಚಾರಗಳು ಮಾತಾಡಿದ್ದೀನಿ. ಅವ್ರು ಎಲ್ಲಿ ನಾವಾಗಿದೆ ಅನ್ನೋಂಥ ವಿಚಾರ ತಗೊಂಡಂಥ ಟೈಮಲ್ಲಿ ಆ ಎಲ್ಲ ವಿಚಾರಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಾನು ಮುಟ್ಸುವಂಥ ಕೆಲಸ ಮಾಡಿದ್ದೇನೆ. ನಾನು ಸದ್ಯಕ್ಕೆ ಯೋಗಿ ಇರೋಂಥ ತೀರ್ಮಾನ, ನಾನು ಮೊಣಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇನ್ನು ಪಾರ್ಟಿ ಇಲ್ಲಿ ತನಕ ಆಗಿದೆ, ಏನು ತೀರ್ಮಾನ ತಗೊಂಡಿಲ್ಲ. ಎಲ್ಲಿ ನಿಲ್ಲಬೇಕು ಅನ್ನೋಂಥದ್ದು ಪಾರ್ಟಿ ಏನು ಸೂಚನೆ ಕೊಡ್ತದೋ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ಇವತ್ತು ಪಾರ್ಟಿ ಸೂಚನೆ ಕೊಟ್ಟ ನಂತರ ಅದನ್ನ ನಾನು ತಿಳಿಸುವಂತ ಕೆಲಸ ತಮಗೆ ಮಾಡ್ತೀನಿ. ಇವಾಗ ಈ ಸದ್ಯಕ್ಕಂತೂ ನಾನು ಮೊಣಕಾಲ್ಮೂರು ಶಾಸಕನಿದ್ದೀನಿ, ನನಗೆ ಇಚ್ಛೆ ಅಲ್ಲೇ ಇರಬೇಕಂತೇಳಿ ಮುಂದೆ ಪಾರ್ಟಿ ಏನು ತೀರ್ಮಾನ ತಗೊಂತದೋ ಅಲ್ಲಿ ಪ್ರಕಾರ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಸಂಬಂಧಪಟ್ಟಿದ್ದಂಥ ಅಧಿಕಾರಿಗಳ ಜೊತೆಲಿ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ನಾನು ತೊಗೊಂಬರ್ತೀನಿ. ಯಾಕಂದರೆ ಕೆಲವು ಸ್ವಲ್ಪ ಗೊಂದಲ ಇದೆ. ನಾನು ಸ್ವಲ್ಪ ಗೊಂದಲ ಅಂದರೆ 90% ಕೆಲಸ ಮೀಸಲಾತಿ ಮಾಡಿಕೊಟ್ಟಾರೆ. ಈ ಒಂದು 10% ಕೆಲಸ ಇವತ್ತಿನ ಸಣ್ಣ ಗೊಂದಲ ಹಚ್ಕೊಂಡು ಇದ್ದಾರೆ, ಅದ್ರ ಕೂಡ ಸರಿಪಡಿಸ್ತೀನಿ. ಯಾವುದೇ ಪ್ರಶ್ನೆ ಇಲ್ಲ, ಅದು ಕೂಡ ಸರಿ ಮಾಡಿಕೊಡ್ತೀನಿ. ನಮ್ಗೆ ಯಾವುದೇ ಮಾಹಿತಿ ಇಲ್ಲ ರೀ, ಯಾಕಂದ್ರೆ ನಾನು ಬಹಳಷ್ಟು ಸರಿ ಅವ್ರು ಭೇಟಿಯಾದಂಥ ಟೈಮಲ್ಲಿ ಅವರು ಆಂತರಿಕ ವಿಚಾರಗಳು ಕೆಲವೊಂದು ಹೇಳಿದ್ದಾರೆ. ಆ ವಿಚಾರಗಳನ್ನು ನಾನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಬೊಮ್ಮಯ್ಯನವರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೂ ನಾನು ಮುಟ್ಸುವಂಥ ಕೆಲಸ ಮಾಡಿದ್ದೀನಿ. ನಾನು ಅಲ್ಲ ಅದ್ರ ಬಗ್ಗೆನೇ ನನ್ನ ಹತ್ರ ಮಾತಾಡಿದ್ದಾರೆ. ನನಗೆ ನನ್ನ ಆಂತರಿಕವಾಗಿ ಕೆಲವೊಂದು ವಿಚಾರಗಳು ಮಾತಾಡಿದ್ದೀನಿ. ಅವ್ರು ಎಲ್ಲಿ ನಾವಾಗಿದೆ ಅನ್ನೋಂಥ ವಿಚಾರ ತಗೊಂಡಂಥ ಟೈಮಲ್ಲಿ ಆ ಎಲ್ಲ ವಿಚಾರಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಾನು ಮುಟ್ಸುವಂಥ ಕೆಲಸ ಮಾಡಿದ್ದೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.